ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ ನೋಡ್ರಿ ಫ್ರೆಂಡ್ಸ್, ನಾವ್ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀರಿ. ಇದು ರೊಟ್ಟಿಗಾಗ್ಲಿ, ಚಪಾತಿಗಾಗ್ಲಿ, ಅಥವಾ ಪರೋಟಾಗ್ಲಿ, ಎಲ್ಲದಕ್ಕೂ ಕಾಂಬಿನೇಷನ್ ನೋಡ್ರಿ. ಬರ್ರಿ ಇವಾಗ ಅದನ್ನ ಯಾವ ತರ ಮಾಡೋದು, ಅದ್ರ ಸಾಮಗ್ರಿಗಳು ಏನೇನ್ಬೇಕಂತ ನೋಡೋಣ. ಅದಕ್ಕಿಂತ ಮುಂಚೆ ನೋಡ್ರಿ, ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಾದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ. ಈಗ ಚಿಕನ್ ಗ್ರೇವಿ ಮಾಡಕ್ರಿ, ಮೊದಲಿಗೆ ನೋಡ್ರಿ ಚಿಕನ್ ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡೈತ್ರಿ. ಇದನ್ನ ಸ್ವಚ್ಛಾಗಿ ತೊಳ್ಕೊಂಡೇವಿ ನೋಡ್ರಿ ಎರಡು ನೀರಿಲಿ. ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ್ರಿ. ಒಂದು ಚಮಚದಷ್ಟು ಅಚ್ಚಕರದ ಪುಡಿ ಹಾಕೊಳ್ಳೋಣ್ರಿ. ಒಂದು ದೊಡ್ಡ ಚಮಚದಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಒಂದು ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ, ಈಗ ಇದನ್ನೆಲ್ಲ ಪೂರ್ತಿ ಈ ಥರ ಚಿಕನ್ ಜೊತೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಚಿಕನ್ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು 15-20 ನಿಮಿಷಗಳ ಕಾಲ ನೆನಿಲಿಕ್ಕೆ ಬಿಡೋಣ್ರಿ. ಈಗ ಚಿಕನ್ ನೆನೆಯವರೆಗೂ ನೋಡ್ರಿ ಮಸಾಲೆ ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೋಸ್ಕರ ಒಂದು ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಂಡೈತೆ ನೋಡ್ರಿ 2 ಸ್ಪೂನ್ ಆಗೋಷ್ಟು. ಈಗ ಇದರೊಳಗೆ ಒಂದು 7-8 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಈ ಥರ ಉದ್ದಗ ತೆಳ್ಳಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಹಾಕಿ ನೋಡ್ರಿ ಇದನ್ನು ಒಂದು ಸ್ವಲ್ಪ ಕೆಂಪಾಗೋ ಥರ ಚಲೋತ್ನಾಗಿ ಹೈ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣೆ ಒಳಗೆ. ಈ ಥರ ನೋಡ್ರಿ ಮಿಕ್ಸ್ ಮಾಡ್ಕೊತಾನೆ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಉಳ್ಳಾಗಡ್ಡಿ ನೋಡ್ರಿ ಒಂದು ಸ್ವಲ್ಪ ಕೆಂಪಾಗದ್ರಿ, ಹಾಗೆಯೇ ಹಸಿ ವಸಿ ಕೂಡ ಹೋದ್ರಿ. ಈಗ ಇದರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಹಿಡಿ, ಹಾಗೆಯೇ ಒಂದು ಹಿಡಿಯಷ್ಟು ಪುದೀನ ನೋಡ್ರಿ ಹಾಕ್ಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಇದನ್ನು ಕೂಡ ಈ ಥರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರೊಳಗೆ ಒಣ ಮಸಾಲೆ ಹಾಕೊಳ್ಳೋಣ್ರಿ. ಒಣ ಮಸಾಲೆಯಲ್ಲಿ 2 ಅಡವಿ ಏಲಕ್ಕಿ ತೊಗೊಂಡೈತೆ ನೋಡ್ರಿ. ಒಂದು ಸ್ವಲ್ಪ ಚಕ್ಕೆ ದಾಲ್ಚಿನಿ ಅಂತಾರಲ್ರಿ ಅದು, ಹಾಗೇ 1/4 ಏಲಕ್ಕಿ ಹಸಿರು ಏಲಕ್ಕಿ ರೀ. 2 ಪಲಾವ್ ಎಲೆ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ 1/4 ಲವಂಗ, 1/4 ಕಾಳು ಮೆಣಸು ಹಾಕೊಳ್ಳೋಣ್ರಿ. ಒಂದು 1/4 ಚಮಚದಷ್ಟು ಶಾಜೀರಿಗೆ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಈ ಥರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ್ರಿ ಇದ್ರ ಜೊತೆಗೇ. ಈ ಥರ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಹಾಕಿ ಮಾಡೋದ್ರಿಂದ ಚಿಕನ್ ಪಲ್ಯ ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ. ಈಗ ರೀ ಇದ್ರೊಳಗೆ ಕೊಬ್ಬರಿ ಹಾಕೊಳ್ಳೋಣ್ರಿ. ಈ ಥರ ನೋಡ್ರಿ ಒಂದು 1/4 ಬಟ್ಲಾದಷ್ಟು ಕೊಬ್ಬರಿ, ಹಸಿ ಕೊಬ್ಬರಿ ಈ ಥರ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡು ಅದನ್ನು ಕೂಡ ಈ ಥರ ಚಲೋತ್ನಾಗಿ ಹುರ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದನ್ನೆಲ್ಲ ಪೂರ್ತಿ ಚಲೋತ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ರಿ. ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ತಣ್ಣಗಾಗ ಬಿಡೋಣ್ರಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರೊಳಗೆ ಹಾಕೊಂಡು ಪೂರ್ತಿ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಇದನ್ನು. ಈಗ ನೋಡ್ರಿ ನಾವು ಮಸಾಲೆ ಈ ಥರ ಪೂರ್ತಿ ಸಣ್ಣಗೆ ಅರ್ಕೊಂಡಿವಿ ನೋಡ್ರಿ. ಈಗ ನೋಡ್ರಿ ನಾನು ಯಾವ ಪಾತ್ರೆಯಲ್ಲಿ ಉಳ್ಳಾಗಡ್ಡಿ ಹುರ್ಕೊಂಡಿದ್ನಲ್ರಿ ಅದೇ ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಅದರೊಳಗೆ ನೋಡ್ರಿ ಒಂದು 2 ಚಮಚದಷ್ಟು ಎಣ್ಣೆ ಹಾಕೊಂಡೇನ್ರಿ. ಈಗ ಎಣ್ಣೆ ಪೂರ್ತಿ ಬಿಸಿ ಆತ್ರಿ, ಹಾಗೆ ನಮ್ಮ ಚಿಕನ್ ನೋಡ್ರಿ ಪೂರ್ತಿ ಚಲೋದಾಗಿ ನೆನೆದು ಬಿಟ್ಟಿದ್ರಿ. ಈಗ ಚಿಕನ್ ಹಾಕೊಳ್ಳೋಣ್ರಿ. ಈಗ ಚಿಕನ್ ಪೂರ್ತಿ ಹಾಕಿ ನೋಡ್ರಿ ಇದನ್ನ ಈ ತರ ಎಣ್ಣೆ ಒಳಗೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಳೋಣ್ರಿ. 1.5 ನಿಮಿಷಗಳ ಕಾಲ ನೋಡ್ರಿ ಹೈ ಫ್ಲೇಮ್ ಒಳಗೆ ಈ ತರ ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಚಿಕನ್ 1 ನಿಮಿಷಗಳ ಕಾಲ ಈ ತರ ಮಿಕ್ಸ್ ಮಾಡ್ಕೊತ ಚಲೋತ್ನಾಗಿ ಬೇಯಿಸ್ಕೊಂಡಿರಿ. ಈಗ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಟು ಲೋ ಮಾಡ್ಕೊಂಡಿದ್ದೀನಿ. ಮುಚ್ಚಳ ಮುಚ್ಚಿ ಒಂದು 6-7 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನಾವು ಚಿಕನ್ 1-7 ನಿಮಿಷಗಳ ಕಾಲ ಚಲೋತ್ನಾಗಿ ಕುದಿಸ್ಕೊಂಡಿವಿ ನೋಡ್ರಿ. ನಾವು ಇದ್ರೊಳಗೆ 1 ಹನಿ ನೀರು ಕೂಡ ಹಾಕಿಲ್ಲ ನೋಡ್ರಿ, ತಾನೇ ನೀರು ಬಿಟ್ಟಿದ್ ನೋಡ್ರಿ. ಈ ಥರ ನೋಡ್ರಿ ಫುಲ್ ನೀರು ಬಿಟ್ಟಿದೆ, ಹಾಗೆಯೇ ಚಿಕನ್ ಕೂಡ ಪೂರ್ತಿ ಚಲೋತ್ನಾಗಿ ಕುದ್ಬಿಟ್ಟಿದ್ ನೋಡ್ರಿ. ಇದು ಪೂರ್ತಿ ಚಲೋತ್ನಾಗಿ ಕುದ್ದಿದ್ರಿ. ಈಗ ಇದ್ರೊಳಗೆ ಐತಿದ್ರಿ ಟಮಾಟಿ ಪೇಸ್ಟ್ ಹಾಕೊಳ್ಳೋಣ್ರಿ. ನಾವು ನೋಡ್ರಿ ಒಂದು 4-5 ಟಮಾಟಿ ಪೂರ್ತಿ ಸಣ್ಣ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಿ ನೋಡ್ರಿ. ಇದರ ಟಮಾಟಿ ಪೇಸ್ಟ್ ಹಾಕೊಂಡು ಇದ್ರ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನು ಕೂಡ 1.5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಅಂದ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ ಟಮಾಟಿ ಪೇಸ್ಟ್, ಆ ಥರ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಟಮಾಟಿದು ಹಸಿ ವಾಸನೆ ಹೋತ್ರಿ. ಈಗ ಇದ್ರೊಳಗೆ ನಾವೇನು ಉಳ್ಳಾಗಡ್ಡಿ ಹಾಗೇನೆ ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ, ಇದನ್ನು ಕೂಡ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಇದನ್ನು ಕೂಡ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಮೊದಲಿಗೆ ಈ ಮಸಾಲೆ ಪೂರ್ತಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದು ಕೂಡ ಹಸಿ ವಾಸನೆ ಹೋಗ್ಬೇಕ್ರಿ, ಆ ಥರ ಇದನ್ನು ಚಲೋತ್ನಾಗಿ ಬೇಯಿಸ್ಕೊಳ್ಳೋಣ್ರಿ. ಈಗ ಮಸಾಲೆ ಒಂದು ಸ್ವಲ್ಪ ಹಸಿ ವಾಸನೆ ಹೋತ್ರಿ. ಈಗ ಇದ್ರೊಳಗೆ ಮಿಕ್ಸಿ ಜಾರ್ ಒಳಗೆ ನೀರು ಹಾಕಿ ಅದನ್ನು ಕೂಡ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಪೂರ್ತಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ರೀ ಇದ್ರೊಳಗೆ ಧನಿಯಾ ಪುಡಿ ಹಾಕೊಳ್ಳೋಣ್ರಿ. 1 ಚಮಚದಷ್ಟು ಪೂರ್ತಿ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡಾದ್ಮೇಲೆ ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ 1 ಚಮಚದಷ್ಟು
ಜೀರಿಗೆ ಪೌಡ್ರ್ ಹಾಕೊಳ್ಳೋಣ್ರಿ. ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡಿರೋದು ನೋಡ್ರಿ, ಇದು ಹಾಕೊಳ್ಳೋಣ್ರಿ. ಹಾಕೊಂಡು ಇವೆರಡೂ ಕೂಡ ಪೂರ್ತಿ ಶರತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡ್ರಿ ಈಗ ಒಂದು ಸ್ವಲ್ಪ ಹಸೆ ವಾಸನೆ ಹೋಗ್ಬೇಕು ರೀ ಮಸಾಲೆ ಎಲ್ಲ. ಆ ಥರ ಇದನ್ನು ಬೇಯಿಸ್ಕೊಳ್ಳೋಣ್ರಿ. ಒಂದು 3-4 ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಮಸಾಲೆ ಪೂರ್ತಿ ಹಸಿ ವಾಸನೆ ಹೋದ್ರಿ. ಈಗ ಇದ್ರೊಳಗೆ ನೀರು ಹಾಕೊಳ್ಳೋಣ್ರಿ. ನಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ನೀರು ಹಾಕೊಳ್ಳೋಣ್ರಿ. ನೀರು ಹಾಕೋ ನೋಡ್ರಿ, ಪೂರ್ತಿ ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಚಲೋತ್ನಾಗೆ ಕುದಿಸ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ನಮ್ಮ ಚಿಕನ್ ಗ್ರೇವಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ. ಇದನ್ನು ನೀವು ರೊಟ್ಟಿ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ರೈಸ್ ಜೊತೆ ಆಗಲಿ, ಹಾಗೆಯೇ ಪರೋಟೊ ಜೊತೆ ಕೂಡ ತಿನ್ಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಸೂಪರ್ ಆಗೈತ್ರಿ ಫ್ರೆಂಡ್ಸ್ ಇದು. ಇವತ್ತು ನಾವು ಮಾಡಿದ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.